हाय फ्रेंड्स, वेलकम टू अवर न्यू वीडियो इन लक्की सिस्टर्स यूट्यूब चैनल। डीटेल इनफॉरमेशन गोस्कर वीडियो न स्किप माड़दे कोने वर्गू नोड़ी। नाविल्ली बेंगलूर इंदा मंत्रालय के मत्ते मंत्रालय इंदा गांगापुर गांगापुर टू शिर्डी शिर्डी टू नियर मूरु ज्योतिर्लिंग मत्ते एल्लोर दर्शन याव रीति माड़दु अंता इल्ली डीटेल इनफॉरमेशन ना कोड़ती। डे वन ना बुधवार बेंगलूर इंदा मंत्रालय के रात्रि 11 ट्रेन इदे। सो आ ट्रेन ना बुक माड्कोंडु ओंदु 15 दिवस मुंचे बुक माड्कोबेकु, इल्लंद्रे सीट्स एल्ल सिगो चांसस् तुंबा कड़मे इरुत्ते। 11 ट्रेन होल्ड्रे मार्निंग 7:30 नीवु मंत्रालयक्के रीच आगबहुदु। रैल्वे स्टेशन हत्र निमगे टेंपल गे होगोदक्के शेर आटो अंत रेडी सिगुत्ते। ओब्बोब्बरिगे ओंदु 50 रुपीस ना चार्ज माड्तारे। सो अल्लिंद नीवु डैरेक्टागि रूम बुकिंग हत्र होगिबिट्टु की कलेक्ट माड्कोंडु रूम गे होगबहुदु। सो इल्लि रूम न बेले बंदुबिट्टु 400 इरुत्ते। ई ಇಲ್ಲಿ ನೀವು ನೋಡ್ತಿದ್ದೀರಲ್ಲ, ಇದು ರೂಮ್ ವಿಡಿಯೋ, ತುಂಬ ಕ್ಲೀನ್ ಆಗಿ ಎಲ್ಲ ಮೇಂಟೇನ್ ಮಾಡಿದ್ದಾರೆ। ಇದು ಮಠದ ವೆಬ್ಸೈಟ್ ಅಲ್ಲೇ ನೀವು ಡೈರೆಕ್ಟ್ ಆಗಿ ಹೋಗಿ ಬುಕ್ ಮಾಡಬಹುದು। ಡೀಟೇಲ್ಸ್ ನಿಮಗೆ ಬೇಕಾದ್ರೆ ಡಿಸ್ಕ್ರಿಪ್ಷನ್ ಅಲ್ಲಿ ಹಾಕಿರ್ತೀವಿ, ನೀವು ಡೀಟೇಲ್ಸ್ ನ ಕಲೆಕ್ಟ್ ಮಾಡ್ಕೋಬಹುದು। ನಾವು ರೀಚ್ ಆಗಿರುವ ದಿನ ಗುರುವಾರ ಆಗಿತ್ತು। ಸೋ ನಾವೆಲ್ಲ ರೂಮ್ ಗೆ ಹೋಗಿ ಫ್ರೆಶ್ ಅಪ್ ಆಗಿ ಫಸ್ಟ್ ಟೈಮ್ ನಾವು ಮಠಕ್ಕೆ ಬಂದಿದ್ವಿ। ಗುರುವಾರ ಬೇರೆ ಒಳ್ಳೆ ವೈಬ್ ಎಲ್ಲ ಇತ್ತು। ಸೋ ನಮಗೂ ತುಂಬಾ ಚೆನ್ನಾಗಿ ಅನಿಸ್ತಿತ್ತು। ಪೂಜ್ಯಾಯ ರಾಘವೇಂದ್ರಾಯ ಸತ್ಯಧರ್ಮರತಾಯ ಚ ಭಜತಾಂ ಕಲ್ಪವೃಕ್ಷಾಯ ನಮತಾಂ ಕಾಮಧೇನವೇ ಎಂದು ಗುರುರಾಯರ ದರ್ಶನ ಹೊರಡೋದಕ್ಕಿಂತ ಮುಂಚೆ ಅಲ್ಲಿನ ಗ್ರಾಮ ದೇವತೆ ಆದ ಮಂಚಾಲಮ್ಮ ದೇವಿಯ ದರ್ಶನವನ್ನು ಪಡೆದು ನಾವು ಮುಂದಕ್ಕೆ ಸಾಗಿದೆವು। ಸೊ ಮಠದ ಒಳಗಡೆ ತುಂಬ ಚೆನ್ನಾಗಿ ನಮಗೆ ದರ್ಶನ ಭಾಗ್ಯವನ್ನು ಸಿಕ್ಕಿತು। ಹಾಗೂ ಭಜನಾ ಕಾರ್ಯಕ್ರಮಗಳು ಅವೆಲ್ಲ ನೋಡಿಕೊಂಡು ನಾವು ನೆಕ್ಸ್ಟ್ ಪ್ರಸಾದ ಸ್ವೀಕಾರ ಮಾಡಿಕೊಂಡು ನಾವು ಮುಂದೆ ಮಂತ್ರಾಲಯದ ಸುತ್ತಮುತ್ತಲಿನ ಸ್ಥಳ ವೀಕ್ಷಣೆಗಾಗಿ ಆಟೋ ಮಾತಾಡಿಕೊಂಡು ತೆರಳಿದೆವು। ಮೊದಲಿಗೆ 32 ಏಕಶಿಲಾ ಅಭಯ ಆಂಜನೇಯ ಸ್ವಾಮಿಯವರ ದರ್ಶನ ಮಾಡಿದೆವು। ನಂತರ ತುಂಗಭದ್ರಾ ನದಿಯ ಹತ್ತಿರ ಸ್ವಲ್ಪ ಸಮಯವನ್ನು ಕಳೆದು ಬಿಚ್ಚಾಲೆಗೆ ಹೋದೆವು। ಇದು ಬಿಚ್ಚಾಲೆಯ ವಿಡಿಯೋ। ಪಂಚಮುಖಿ ಆಂಜನೇಯ ಸ್ವಾಮಿ ದರ್ಶನಕ್ಕೆ ಹೊರಟೆವು। ಈ ದೇವಸ್ಥಾನವು ತುಂಬಾ ಪುರಾತನವಾದ ಹಾಗೂ ತುಂಬಾ ವೈಶಿಷ್ಟ್ಯಕರವಾದ ದೇವಸ್ಥಾನವಾಗಿದೆ। ಇಲ್ಲಿ ಹೊರಾಂಗಣದಲ್ಲಿ ಪುಷ್ಪಕ ವಿಮಾನ, ಆಂಜನೇಯ ಸ್ವಾಮಿಯವರು ಬಳಸಿರತಕ್ಕಂತ ದಿಂಬು, ಹಾಸಿಗೆ ಕಾಣುವ ಭಾಗ್ಯ ನಮಗೆ ಸಿಕ್ಕಿತು। ದೇವಸ್ಥಾನದ ಹಿಂಭಾಗದಲ್ಲಿ ಶಂಖಚಕ್ರ ಸಮೇತ ಲಕ್ಷ್ಮಿ ನೆಲೆಸಿದ್ದಾಳೆ। ತಾಯಿಯ ದರ್ಶನವನ್ನು ನೀವು ಪಡೆದುಕೊಳ್ಳಬಹುದು। ನಂತರ ನಾವು ಪಂಚಮುಖಿ ಆಂಜನೇಯ ಸ್ವಾಮಿಯವರು ಬಳಸಿರತಕ್ಕಂತ ಪಾದುಕೆಗಳನ್ನು ನೋಡಿದ್ವಿ। ಪಂಚಮುಖಿ ದೇವಸ್ಥಾನದ ಒಳಾಂಗಣದಲ್ಲಿ ಸ್ವಾಮಿಯ ಪಾದರಕ್ಷೆಗಳನ್ನು ನೋಡಬಹುದು। 16ನೇ ಶತಮಾನದಲ್ಲಿ ಈ ಗುಹೆಯಲ್ಲಿ ಶ್ರೀ ರಾಘವೇಂದ್ರ ಸ್ವಾಮಿಗಳು 12 ತಪಸ್ಸು ಮಾಡಿದ್ದಾರೆ। ಅವರ ತಪಸ್ಸಿಗೆ ಮೆಚ್ಚಿ ಶ್ರೀ ಪಂಚಮುಖಿ ಪ್ರಾಣದೇವರು ಕೊಲ್ಲಾಪುರ ಮಹಾಲಕ್ಷ್ಮಿ, ತಿರುಪತಿ ವೆಂಕಟೇಶ್ವರ ಸ್ವಾಮಿ ಮತ್ತು ವಿಷ್ಣು ಕೂರ್ಮಾವತಾರದಲ್ಲಿ ಇವರೆಲ್ಲರೂ ಶ್ರೀ ರಾಘವೇಂದ್ರ ಸ್ವಾಮಿಗೆ ದರ್ಶನ ಕೊಟ್ಟಿದ್ದಾರೆ। ಇವರ ಆಜ್ಞೆಯನ್ನು ತೆಗೆದುಕೊಂಡು ಮಂತ್ರಾಲಯಕ್ಕೆ ಹೋಗಿ ಬೃಂದಾವನಸ್ಥರಾಗಿದ್ದಾರೆ ಎಂದು ಪ್ರತೀತಿ। ಇದು ಸ್ವಾಮಿಯವರ ನಿಜವಾದ ಪಾದ ಮುದ್ರೆಗಳಾಗಿವೆ। ನಂತರ ಸ್ವಾಮಿಯ ದೇವಸ್ಥಾನದ ಒಳಗಡೆ ಸ್ವಾಮಿ ಈ ರೀತಿ ದರ್ಶನ ನೀಡುತ್ತಾರೆ। ಪ್ರಸಾದವನ್ನು ಸ್ವೀಕರಿಸಿದ ನಂತರ ನಾವು ರೂಮಿಗೆ ಹೊರಡಿ ರೆಸ್ಟ್ ಮಾಡಿದೆವು। ನೆಕ್ಸ್ಟ್ ಶುಕ್ರವಾರ ಬೆಳಗ್ಗೆ 4 ಗಂಟೆಗೆ ನಿಮಗೆ ಮಂತ್ರಾಲಯದಿಂದ ಗಾಣಗಾಪುರಿಗೆ ಹೊರಡತಕ್ಕಂಥ ಟ್ರೈನ್ ಡೈರೆಕ್ಟ್ ಟ್ರೈನ್ ಇದೆ।
ನಮಗೆ 4 ಗಂಟೆಗೆ ಬೆಳಗ್ಗೆಗೆ ಎದ್ದು ಹೋಗೋದಕ್ಕಾಗಲಿಲ್ಲ ಅಂತ ಅಂದರೆ ನಾವು ಮಂತ್ರಾಲಯದಿಂದ ರಾಯಚೂರಿಗೆ ಹೋಗಿ ರಾಯಚೂರು ಸುಮಾರು 1 ಅವರ್ ತಗೊಳ್ಳುತ್ತೆ ಬಸ್ಸಲ್ಲಿ. ಸೊ 1 ಅವರಲ್ಲಿ ನೀವು ರೈಲ್ವೆ ಸ್ಟೇಷನ್ನ ರೀಚ್ ಆಗಿ ರಾಯಚೂರಿಂದ 7:30 ನಮಗೆ ರಾಯಚೂರಿಂದ ಗಣಗಾಪುರಿಗೆ ಟ್ರೈನ್ ಇದೆ. ಸೊ ಆ ಟ್ರೈನಿಗೆ ನೀವು ಹೊರಟ್ರೆ ಬೆಳಗ್ಗೆ 11:30 ನೀವು ಗಣಗಾಪುರ ರೈಲ್ವೆ ಸ್ಟೇಷನ್ನ ರೀಚ್ ಆಗ್ಬೋದು. ದತ್ತಪೀಠಕ್ಕೆ ಹೋಗೋದಕ್ಕೆ ರೆಡಿ ಶೇರ್ ಆಟೋಗಳಿರುತ್ತೆ. ಈ ಶೇರ್ ಆಟೋ ಒಬ್ಬೊಬ್ಬರಿಗೆ 60 ರೂಪಾಯಿ ಚಾರ್ಜ್ ಮಾಡ್ತಾರೆ. ಅಲ್ಲಿ ಭೀಮಾ ಅಮರ್ಜಾ ನದಿಯ ಸಂಗಮವು ತುಂಬಾ ಸೊಗಸಾಗಿ ಕಾಣೋದಕ್ಕೆ ಸಿಗುತ್ತೆ. ಇಲ್ಲಿ ಯಾವುದಾದರೂ ನೆಗೆಟಿವ್ ಎನರ್ಜಿ ಏನಾದರೂ ಇದ್ದರೆ ಅಥವಾ ಮಾಟ ಮಂತ್ರ ಏನಾದರೂ ಮಾಡಿಸಿದ್ರೆ ಈ ದತ್ತಪೀಠ ಸ್ವಾಮಿಯ ದರ್ಶನ ಭಾಗ್ಯದಿಂದ ದತ್ತಾತ್ರೇಯ ಸ್ವಾಮಿಯವರ ದರ್ಶನ ಭಾಗ್ಯದಿಂದ ಎಲ್ಲವೂ ನಿವಾರಿಸಲ್ಪಡುತ್ತದೆ ಎನ್ನುವ ಒಂದು ಪ್ರತೀತಿ ಇದೆ. ಹಾಗೂ ಗುರುದತ್ತಾತ್ರೇಯ ಚರಿತ್ರೆಯ ಪಾರಾಯಣಕ್ಕೆ ತುಂಬ ಮಹತ್ವ ಇದೆ. ಇಲ್ಲಿ ನದಿಯ ಸ್ನಾನ ಸಂಗಮ ಸ್ನಾನ ಮಾಡಿ ಔದುಂಬರ ವೃಕ್ಷ ಪ್ರದಕ್ಷಿಣೆ ಮಾಡಿ ನೀವು ಪಾರಾಯಣವನ್ನು ಮಾಡಿದರೆ ತುಂಬ ಒಂದು ಒಳ್ಳೆಯದಾಗುತ್ತೆ ಅನ್ನೋ ಒಂದು ನಂಬಿಕೆಯೂ ಸಹ ಇದೆ. ಸೊ ಇಲ್ಲಿ ನೀವು ನೋಡ್ತಿರೋದು ದೇವಸ್ಥಾನದ ಒಳಗಡೆಯ ದೃಶ್ಯ. ನಾವು ಫಸ್ಟ್ ಟೈಮ್ ಬಂದಿದ್ದರಿಂದ ತುಂಬ ಒಂದು ಒಳ್ಳೆಯ ಅನುಭೂತಿ ಅನುಭವ ನಮಗೂ ದೊರೆತಂತಾಯಿತು. ನೆಕ್ಸ್ಟ್ ನಮ್ಮ ಜರ್ನಿ ಶಿರಡಿ ಕಡೆಗೆ. ಯಾವ ರೀತಿ ಗಾಣಗಾಪುರಿಂದ ಶಿರಡಿಗೆ ನಾವು ಪ್ರಯಾಣ ಮಾಡಿದ್ವಿ ಅಂತ ನಮ್ಮ ನೆಕ್ಸ್ಟ್ ವಿಡಿಯೋನ ಫಾಲೋ ಮಾಡೋದು ಮರಿಬೇಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಪ್ಲೀಸ್ ಡೋಂಟ್ ಫರ್ಗೆಟ್ ಟು ಲೈಕ್, ಶೇರ್ ಆ್ಯಂಡ್ ಸಬ್ಸ್ಕ್ರೈಬ್ ಆ್ಯಂಡ್ ಕೀಪ್ ಸಪೋರ್ಟಿಂಗ್ ಅಸ್. ಥ್ಯಾಂಕ್ ಯು.